ನನ್ನ ಹೊಟ್ಟೆ ಹುಟ್ಟಿದ ಮಕ್ಕಳಂತೆ. ನಿಮ್ಮಿಬ್ಬರನ್ನ ನೋಡಿಕೊಂಡು ಪ್ರಜೆ ಒಳಗೆ ನಾನು ಸಮಾಧಾನ ಮಾಡ್ಕೊಳ್ತಾ ಇದ್ದೀನಿ ಬಸವರಾಜ. ಪ್ರಜೆ ಒಳಗೆ ನಾನು ಸಮಾಧಾನ ಮಾಡ್ಕೊಳ್ತಾ ಇದ್ದೀನಿ ಬಸವರಾಜ. ಆದರೆ ಸರ್ವಸ್ವಾಮಿ ಅಂತ ತಿಳಿದು ನೀನು ಇಷ್ಟೊಂದು ದಿನ ಇದ್ದರು ಇದ್ದದ್ದು ಈ ಎಣ್ಣೆ ಬೇಡತ್ತೆ ನಮ್ಮನ್ನ ದೂರ ಮಾಡುತ್ತೀವಿ ಅಂದಾಗ ನಿನಗೇನಪ್ಪ ನಾನು ಹೇಳಿ ಸರಿಯಲ್ಲ. ನನ್ನ ಕಡೆಯದಾಗಿ ಒಂದು ಮಾತು ಕೇಳ್ತಾ ಇದ್ದೀನಿ, ನೀನು ಅನಾಥನಲ್ಲ, ಅನಾಥನಾಗಿ ಮದುವೆ ಆಗುವುದಕ್ಕಿಂತ ನಮ್ಮನ್ನೆಲ್ಲ ಕರೆದು ದಾರಿ ಹೋಗರು ನಿನಗೆ ಆಕ್ಸಿಜನ್ ಆಗುವಂತಾದ್ರೂ ನನಗೆ ಕಲ್ಪಿಸಿ ಕೊಡಪ್ಪ. ನಿನ್ನ ಕೈ ಮುಗಿದು ಕೇಳುತ್ತೇನೆ ಸುನಿಲ್ಲ, ಯಾರು ಇಲ್ಲದಂತೆ ಅನಾಥವಾಗಿ ನೀನು ಮದುವೆ ಆಗಬೇಕಂತ. ಸಂಸ್ಕಾರ ಮಾಡಿಕೊಂಡು ನೋಡಿ ಈ ದುಃಖವನ್ನ ದಹಿಸಿಕೊಂಡು ಅವರ ಮದುವೆಗೆ ಒಪ್ಪಿಗೆ ಕೊಡಿ. ನೋಡೇನೋ ಸುನಿಲ್ಲ ಪರಮೇಶ್ವರನ ಗುಣವನ್ನು